Hi guys. Hello. Surprise live ellargu. Just because tumba din aagogitto and I was missing all of you so much. Adike vandu surprise live. Hegidira? How are you all? How's life? This is like some flowery filter. Hi. Hegidira ellaru? Nimma vandu experiences helkoli. Tumba dina adme live bandidini. I know we have a lot to talk. So election results bantu, what is your response on it? Heli Chandala, cute flower. So hi ellargu. So ellargu nan one by one hi helkon bartini. Hi Nishant, Basavraj, Manjunath, Subhaya, Puttanavara, Bishal, Sharat, Ajay. Okay, innashtu jana barli. Harshika Punacha, you look beautiful ma'am. Thank you. KP Patil, thank you. Neev Hegidira, Ranga, I'm doing very well. Tumba chanagidini. Nimma ellara preeti. Swalpa dina I was out. Swalpa ashtu touch alirak aglila. But now I'm back. I'm fine. Thank you. Venki, hi. Nice dress. Thank you. So, mate heli, hegidira, hegagta ide nim kelsagalella. How's 2019 treating you all? Election results bantu. What do you feel about the results? Modi, once more it's Modi, so heganista ide. And ನಂದೊಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಆ ತರಾನೇ ನೀವು ಕೂಡ ನಿಮ್ಮ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸಸ್ ನನ್ನ ಜೊತೆ ಶೇರ್ ಮಾಡ್ಕೋಬೇಕು. ಸೊ ಆಕ್ಚುಲಿ ಐ ವಾಸ್ ಅಬೌಟ್ ಟು ಏನೋ ಶೇರ್ ಮಾಡ್ಕೋಬೇಕು ಅಂತಿದ್ದೆ, ಮರ್ತೋಯ್ತು ನಂಗೆ. ಐ ಫಾರ್ಗಾಟ್. ಓಕೆ ಸೊ ನಂಗೆ ನಿಜ ಮರ್ತೋಯ್ತು, ನಾನು ಏನೋ ಹೇಳಬೇಕು ಅಂತಿದ್ದೆ, ಏನೋ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು. ನನ್ನೊಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಾಗೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ. ಬಟ್ ನಂಗೆ ಈಗ ಏನೂ ನೆನಪಾಗ್ತಾಯಿಲ್ಲ. ಐ ರಿಯಲಿ ಫಾರ್ಗಾಟನ್ ವಾಟ್ ಐ ವಾಸ್ ಅಬೌಟ್ ಟು ಟೆಲ್. ಪವರ್ ಆಫ್ ಮೋದಿ, ಓ ನೈಸ್. ಸೊ ಪವರ್ ಆಫ್ ಮೋದಿ ಅಂತ ಹಾಕ್ತಾ ಇದ್ದಾರೆ. ಎಸ್ ಏಕ್ ಔರ್ ಬಾರ್ ಮೋದಿ ಸರ್ಕಾರ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಏಂಜಲ್ ಕ್ವೀನ್, ಥ್ಯಾಂಕ್ ಯು ಸೋ ಮಚ್. ನಂಗೆ ಟೈಟಲ್ ಏನು ಹೇಳಿ ನೋಡೋಣ, ನಿಮ್ಗೆಲ್ಲ ಗೊತ್ತಿದ್ಯಾ ಅಂತ. ವಾಟ್ ಇಸ್ ಮೈ ಟೈಟಲ್? ವಾಟ್ ಕ್ವೀನ್ ಆಮ್ ಐ? ಡ್ಯಾಶ್ ಕ್ವೀನ್ ಏನು? ವೇಟಿಂಗ್ ಫಾರ್ ದಿ ಆನ್ಸರ್. ನೋಡೋಣ ಎಷ್ಟು ಜನ ಗೊತ್ತು. ಸೋ ಮೆನಿ ಹಾರ್ಟ್ಸ್ ಆರ್ ಕಮಿಂಗ್, ಥ್ಯಾಂಕ್ ಯು. ಹಾರ್ಟ್ಸ್ ಸೊ ನನ್ನ ನೆಕ್ಸ್ಟ್ ಮೂವಿ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಅದರ ಒಂದು ಫೈನಲೈಸೇಷನ್ಗೆ ಐ ಹ್ಯಾವ್ ಕಮ್ ಹಿಯರ್. ಸೊ ಹೇಳ್ತೀನಿ ನಾನು ನಿಮಗೆ. ಚೆನ್ನೈಯಲ್ಲಿದ್ದೀನಿ ನಾನು. ಸೊ ನನ್ನ ಸಿನಿಮಾ ಡೀಟೇಲ್ಸ್ ನಾನು ಆದಷ್ಟು ಬೇಗ ಕೊಡ್ತೀನಿ. ಆ್ಯಂಡ್ ಯೆಸ್, ಸ್ಮೈಲಿಂಗ್ ಕ್ವೀನ್, ದಟ್ಸ್ ರೈಟ್, ಸ್ಮೈಲಿಂಗ್ ಕ್ವೀನ್. ಸೊ ಓಕೆ, ಸೊ ನಾನು ರೀಸೆಂಟಾಗಿ ಅಂದರೆ ನಿನ್ನೆ ಕೂಡ ಐ ವಾಸ್ ಎಂಡೋರ್ಸಿಂಗ್ ದಿಸ್ ಬ್ರ್ಯಾಂಡ್ ಪ್ಯಾರಾಶೂಟ್ ಆಲೋವೆರಾ ಹೇರ್ ಆಯಿಲ್. ನೀವೆಲ್ಲ ನೋಡಿರ್ತೀರಾ ಅನ್ಕೊಂತೀನಿ, ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ದೆ, ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಅದರದ್ದು ವಿಡಿಯೋ ಹಾಕಿದ್ದೆ.
So basically, nanu, I promote only those brands which I use. Nanige nan fans agli, nan friends agli, yaru kuda yavde ondu hanikaraka cosmetic agli, adu yavde riti, let it be a beauty product or a hair product or anything. Like adu nimge nanu promote maadlike munche ನನ್ನ ಮೇಲೆ ಯೂಸ್ ಮಾಡ್ಕೊಂತೀನಿ. ಸೊ ಐ ಥಿಂಕ್ ಐ ಯೂಸ್ ಮೈ ಸೆಲ್ಫ್ ಆಸ್ ಅ ಗಿನಿ ಪಿಗ್. ನಾನು ಫಸ್ಟ್ ಟ್ರೈ ಮಾಡ್ತೀನಿ, ನನಗೆ ಆ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ಇದ್ದು ನನಗೆ ಆ ಪ್ರಾಡಕ್ಟ್ ಒಳ್ಳೇದು, ನೀವೆಲ್ಲ ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಐ ಪ್ರಮೋಟ್ ಇಟ್. ಸೊ ನೀವೆಲ್ಲರೂ ಯಾವುದೇ ಹೆದರಿಕೆ ಇಲ್ಲದೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಯೂಸ್ ಪ್ಯಾರಾಶೂಟ್ ಆಲೋವೆರಾ ಹೇರ್ ಆಯಿಲ್. ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಇಟ್. ಐ ಡೂ ಹ್ಯಾವ್ ಇಟ್. ಓಕೆ, this is the oil. So it is Parachute Advanced Aloe Vera Hair Oil. Ulta bartidala. Okay, so use maadi, khandita results barutte, hair silky shiny aagutte. So guys, what else heli ala, it's been so long, I haven't spoken to you all. And they yosha martta ide ishtu dina aitu nan live bandilla nim jothe maatadilla. ಸೊ ಅದಕ್ಕೆ, ಸೊ ಏನೇನು ಮಾಡ್ತಾ ಇದ್ದೀರಾ, ಹೇಗಾಗ್ತಾ ಇದೆ ಕೆಲಸಗಳು. ದಿಸ್ ವಾಸ್ ಅ ಸಡನ್ ಲೈವ್, ಸೊ ಐ ಆಮ್ ರಿಯಲಿ ಸಾರಿ. ನಾನು ಐ ನೋ ಯಾರು ಪ್ರಿಪೇರ್ ಆಗಿರಲಿಲ್ಲ, ಏನು ಕ್ವೆಶನ್ಸ್ ಕೇಳಲಿಕ್ಕೆ ಆಗಲಿ, ಇನ್ನೊಂದು ನೋಬಡಿ ವಾಸ್ ಪ್ರಿಪೇರ್ಡ್ ಅಂತ ನಂಗೆ ಗೊತ್ತು. ದಿಸ್ ವಾಸ್ ಲೈಕ್ ಅ ಸಡನ್ ಲೈವ್, ನಾನು ಸುಮ್ಮನೆ ಅನಿಸ್ತು ದಟ್ ಐ ಹ್ಯಾವ್ ಟು ಟಾಕ್ ಟು ಮೈ ಫ್ಯಾನ್ಸ್ ಟುಡೇ ಅಂತ. ಸೊ ಹಾಗೆ ಲೈವ್ ಬಂದೆ ನಾನು. ಸೊ ಎಸ್, ಹಾಯ್ ಹಾಯ್ ಹಾಯ್, ಐ ಆಮ್ ಸಾರಿ ನಾನು ಹಾಯ್ ಹೇಳ್ತಾ ಇಲ್ಲ ಅಂತ. ಹಾಯ್, ಸೊ ದಿಸ್ ಇಸ್ ಹರ್ಷಿಕಾ ಪುನಚಾತ, ನಂದೊಂದು ಫ್ಯಾನ್ ಪೇಜ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಗರ್ಲ್, ದಟ್ ಸೋ ನೈಸ್, ಶೀಸ್ ಡೂಯಿಂಗ್ ಇಟ್ ಸೋ ವೆಲ್. ಸೊ ಥ್ಯಾಂಕ್ ಯು. ಅವರ ಹೆಸರು ಹೇಳಲ್ಲ ನಾನು. ಸೊ ಐ ವಿಶ್ ಯುರ್ ಆಲ್ ದಿ ಬೆಸ್ಟ್, ಶೀಸ್ ಡೂಯಿಂಗ್ ಅ ಗುಡ್ ಜಾಬ್. ಸೊ ಐ ಲವ್ ಯು ಗೈಸ್. ಥ್ಯಾಂಕ್ ಯು ಫಾರ್ ದ ಲವ್. ನಂಗೆ ನಿಜವಾಗ್ಲೂ ಯಾವಾಗ್ಲೂ ಅನಿಸ್ತಾ ಇರುತ್ತೆ, ನಾನು ಹೇಳ್ತಾ ಇರ್ತೀನಿ ಕೂಡ, ನಾನೇನು ಓಹೋ ಅನ್ನೋ ತರ ನಾನೇನು ಮಾಡಿಲ್ಲ ನನ್ನ ಜೀವನದಲ್ಲಿ. ಬತ್ತೆ ನೀವೆಲ್ಲ ಎಷ್ಟು ಪ್ರೀತಿ ಕೊಡ್ತೀರಾ, ನಾನೇನೇ ಒಂದು ಹೋರಾಟ ಕೇಳಿದ್ರು, ನಾನೇನೇ ಒಂದು ಒಂದು ಕಾರ್ಯಕ್ರಮ ಮಾಡಕ್ ಹೋದ್ರು, ಏನೇ ಚಿಕ್ಕ ವಿಷಯ ಮಾಡಕ್ ಹೋದ್ರು, ಯಾವಾಗ್ಲೂ ಯು ಗೈಸ್ ಹವ್ ಬಿನ್ ಸೋ ಸೋ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನನಗೆ ನನ್ನ ಒಂದು ಬ್ಯಾಕ್ ಬೋನೇ ನೀವು, ನನಗೆ ನೀವು ಕೊಡೋ ಅಂತ ಸಪೋರ್ಟ್, ನೀವು ಕೊಡೋ ಅಂತ ಒಂದು ಏನ್ ಹೇಳಿ ಒಂದು ಎನ್ಕರೇಜ್ಮೆಂಟ್ ಇದೆಯಲ್ಲ, ಮಾಡಿ ನಾವು ನಿಮ್ ಹಿಂದೆ ಇದ್ದೀವಿ, ನೀವು ಮಾಡಿ ನೀವು ಮುಂದೆ ಹೋಗಿ ಅಂತ. ಮೊನ್ನೆ ಕೂಡ ರಾಯಚೂರಲ್ಲಿ, ಬಟ್ ಅದಿನ್ನೂ ಮಧುಪತ್ತರ್ ಕೇಸ್ ಕೂಡ ಇನ್ನೂ ಆಗಿಲ್ಲ, ನೀವೆಲ್ಲ ಹೆದರ್ಕೋಬೇಡಿ. CID ತನಿಖೆ ಇಂದ ಇನ್ನು ಏನು ಫೈನಲ್ ಏನು ರಿಸಲ್ಟ್ಸ್ ಇನ್ನು ಬಂದಿಲ್ಲ, ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ಸೊ ನಾವು ಆ ಹುಡುಗಿಗೆ ನ್ಯಾಯ ಒದಗಿಸೋದಕ್ಕೆ ಎಲ್ಲರೂ ಕಷ್ಟಪಡ್ತಾ ಇದೀವಿ, ನಾವು ಪಡೋಣ ಕೂಡ. ಟಿಲ್ ದ ಜಸ್ಟಿಸ್ ಇಸ್ ಗಿವನ್ ಟು ದಟ್ ಗರ್ಲ್, ನಾವು ಬಿಡಕ್ ಬೇಡ. ಆಮೇಲೆ ಅವಾಗ್ಲೂ ಕೂಡ ರಾಯಚೂರಲ್ಲಿ ಎಲ್ಲರೂ ಎಷ್ಟೊಂದು ಒಗ್ಗಟ್ಟಲ್ಲಿ, ಐ ಥಿಂಕ್ ಈಗಿನ ಒಂದು ಯುವಕರು ಯಂಗ್ಸ್ಟರ್ಸ್ ಮನ್ಸು ಮಾಡಿದ್ರೆ ಪ್ರತಿಯೊಂದು ಸಾಧ್ಯ, ಏನ್ ಸಾಧ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸೊ ಆಲ್ವೇಸ್ ನನ್ಗೆ ಎಷ್ಟು ಅವಾಗ್ಲೂ ಕೂಡ ನನ್ಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದಾಗ ಆ ಒಂದು ಬಿಸಿಲಲ್ಲಿ ನನ್ಗಿನ್ನೂ ನನಗೆ ತುಂಬಾ ನೆನಪಿದೆ, ಸೋ ಮೆನಿ ಬಾಯ್ಸ್ ಲೈಕ್ ಬಂದು ಮೇಡಮ್ ನೀರು ಕುಡಿತೀರಾ, ಎಳ್ನೀರು ಕುಡಿತೀರಾ, ನೀವು ನಮ್ಗೆಲ್ಲರಿಗೂ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ, ನೀವು ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ನೀವು ಚೆನ್ನಾಗಿರ್ಬೇಕು ಅಂತ. ಸೊ ಐ ಲವ್ ಯು ಗೈಸ್ ಟು ಆಲ್ ದ ರಾಯಚೂರ್ ಬಾಯ್ಸ್ ಅಂಡ್ ಗರ್ಲ್ಸ್, ಐ ಲವ್ ಯು. ನಿಜವಾಗ್ಲೂ ನಿಮ್ ತರ ಇರಬೇಕು ಯಂಗ್ಸ್ಟರ್ಸ್ ಅಂತ ಹೇಳಿದ್ರೆ, ಇವಾಗಿನ ಯುವ ಪೀಳಿಗೆ ಅಂದ್ರೆ ನಿಮ್ ತರ ಇರಬೇಕು. ಯು ಗೈಸ್ ಆರ್ ಸೋ ಸೋ ಗುಡ್. ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು, ಒಂದ್ ಏನೋ ಒಂದು ಅನ್ಕೋಬಿಟ್ಟಿದೀವಿ ಸಾಧಿಸ್ಬೇಕು, ಒಂದ್ ಈ ತರ ಒಂದ್ ಹೆಣ್ಗೆ ಅಮಾಯಕ ಹೆಣ್ಣು ಮಗಳಿಗೆ ಈ ತರ ದ್ರೋಹ ಆಗಿದೆ, ನಾವೆಲ್ಲ ನಿಂತ್ಕೋಬೇಕು ಅಂತ ನೀವೆಲ್ಲ ಒಗ್ಗಟ್ಟಲ್ಲಿ ನಿಂತ್ಕೊಂಡ್ರಲ್ಲ, ಯು ಗೈಸ್ ಆರ್ ಗ್ರೇಟ್. ನೀವ್ ತೋರಿಸಿದ್ರಿ ಒಂದು ಒಂದು ಸಂಘಟನೆ ಇಲ್ಲ, ಒಂದು ಒಂದು ಯುವಕರು ಒಟ್ಟಿಗೆ ಸೇರಿದ್ರೆ ಒಂದು ಒಂದು
ಹೋರಾಟಕ್ಕೆ ಅಂತ ಇಳಿದ್ರೆ ಅದು ಯಾವ ಒಂದು ಮಟ್ಟಕ್ಕೆ ಒಂದು ಹೋಗ್ಬೋದು ಅನ್ನೋದನ್ನ ನೀವು ತೋರಿಸಿದ್ರಿ. ಸೊ ಯು ಗೈಸ್ ಆರ್ ಗ್ರೇಟ್. ಎನಿಬಡಿ ಫಾರ್ ದಟ್ ಮ್ಯಾಟರ್, ಐ ಥಿಂಕ್ ಇವಾಗಿನ ಯಂಗ್ಸ್ಟರ್ಸ್ ಕೈಗೆ ತಗೊಂಡ್ರೆ ನಾವಿದನ್ ಬಿಡಲ್ಲ, ನಾವು ಸತ್ಯದ ಪರ ಹೋರಾಡ್ತೀವಿ, ಇದಕ್ಕೆ ನ್ಯಾಯ ದೊರಕಿಸ್ಲೇಬೇಕು ಅಂತ ನಿಂತ್ಕೊಂಡ್ರೆ ಅದು ಹಾಗೆ ಆಗುತ್ತೆ. ಸೊ ನಿಲ್ಲಬೇಡಿ, ಐ ಮೀನ್ ಏನ್ ಹೇಳೋದು, ನಿಮ್ ಧೈರ್ಯ ಕಳ್ಕೋಬೇಡಿ, ನಿಂತ್ಕೊಂಡು ಹೋರಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬೇರೆ ಏನ್ ಹೇಳಿ, ಸಾಕಷ್ಟು ಈವೆಂಟ್ಸ್ ಗಳು ಈಗ ನಾಳೆ ಬಂಟ್ಸ್ ಪ್ರೀಮಿಯರ್ ಲೀಗ್ ಆಗ್ತಾ ಇದೆ. ಸೊ ಬಂಟ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರ, ಯಾರ್ಯಾರು ಕ್ರಿಕೆಟ್ ಆಡ್ತಾ ಇದಾರ ಬಂಟ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ, ಅವ್ರಿಗೆಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್, ಚೆನ್ನಾಗಿ ಆಡಿ. ನನಗೆ ಒನ್ ಆಫ್ ದ ಟೀಮ್ಸ್ ನನಗೆ ಅವರು ವಿಡಿಯೋ ಬೈಟ್ ಮಾಡಿ ಕಳ್ಸಕ್ ಹೇಳಿದ್ರು. ಸೊ ಐ ಎಮ್ ಸಪೋರ್ಟಿಂಗ್ ದ ಟೀಮ್ ರಾಯಲ್ ಬಂಟ್ಸ್ ಅಂತ. ಬಟ್ ನಾನು ಎಲ್ಲ ಆಡ್ತಾ ಇರುವಂತ ಎಲ್ಲಾ ಟೀಮ್ ಮೇಟ್ಸ್ಗೆ, ಬಂಟ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತ ಎಲ್ಲಾ ಟೀಮ್ಸ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಆಡಿ, ಇಟ್ಸ್ ಸಮಥಿಂಗ್ ರಿಯಲಿ ನೈಸ್. ಮಂಗಳೂರಲ್ಲಿ ಆಗ್ತಾ ಇರೋದು. ಸೊ ಎಲ್ಲ ಮಂಗಳೂರಿನ ಜನತೆ ಬಂಟ್ಸ್ ಪ್ರೀಮಿಯರ್ ಲೀಗಿಗೆ ಸಪೋರ್ಟ್ ಮಾಡಬೇಕು, ನೀವೆಲ್ಲ ಹೋಗಿ ಮ್ಯಾಚ್ ನೋಡಬೇಕು, ಎಲ್ಲಾನು ಸಪೋರ್ಟ್ ಮಾಡಿ, ಮೇಕ್ ಎವ್ರಿ ಟೀಮ್, ಎನ್ಕರೇಜ್ ಎವ್ರಿ ಟೀಮ್, ಮೇಕ್ ಎವ್ರಿ ಟೀಮ್ ಪ್ಲೇ ವೆಲ್. ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ದ ಎನ್ಕರೇಜ್ಮೆಂಟ್. ನಾವು ಎಷ್ಟು ಎನ್ಕರೇಜ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಅವ್ರು ಆಡ್ತಾರೆ. ನಾನು ಕೂಡ ಸಿನಿಮಾದಲ್ಲಿ ಈ ಮಟ್ಟಕ್ಕೆ ಒಂದು 10 ವರ್ಷ ಕಂಪ್ಲೀಟ್ ಮಾಡ್ತೀನಿ, ಇಷ್ಟು ಒಂದು ದೂರ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ ಪ್ರೀತಿಯಿಂದ. ಯು ಗೈಸ್ ಹ್ಯಾವ್ ಆಲ್ವೇಸ್ ಬಿನ್ ದೇರ್. ನನ್ನ ಹಿಂದೆ ನಿಂತ್ಕೊಂಡು ನೀವ್ ಮಾಡಿ ಮೇಡಮ್, ನೀವ್ ಮುಂದೆ ಹೋಗಿ ನಾವಿದ್ದೀವಿ ಅಂತ. ಸೊ ದಟ್ ಇಸ್ ವೈ ಹ್ಯಾವ್ ಕಮ್ ದಿಸ್ ಫಾ. ಸೊ ಯಾವುದೇ ಒಂದು ಒಳ್ಳೆ ಕೆಲಸ ಆದ್ರೂ ಅವ್ರ ಕೈ ಬಿಡಬೇಡಿ, ಜೊತೆಗೆ ನಿಂತ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಳ್ಳೆ ಸಿನಿಮಾಗಳು ಬಂದಾಗ ಗೆಲ್ಸಿ, ಸಿನಿಮಾ ನೋಡಿ. ಆಮೇಲೆ ನನಗೆ, ನಾನು ಆಕ್ಚುಲಿ ಖಂಡಿತ ಒಂದು ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ ಕನ್ನಡದಲ್ಲಿ. ಖಂಡಿತ ಆದಷ್ಟು ಬೇಗ, ನನಗೆ ತುಂಬಾ ಆಸೆ ಇದೆ, ಆದಷ್ಟು ಬೇಗ ನಿಮ್ ಮುಂದೆ ಒಂದು ಒಳ್ಳೆ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ನಿಮ್ ಮುಂದೆ ಬರಬೇಕು ಅಂತ ಹೇಳಿ ನಾನು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಅದ್ ನೋಡೋಣ ಎಷ್ಟು ಬೇಗ ಆ ಕಾಲ ಕೂಡ ಬರುತ್ತೆ ಅಂತ. ಆದಷ್ಟು ಬೇಗ ನಿಮ್ ಮುಂದೆ ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವಾಗಿ ಕಾಣಿಸ್ಕೊಂತೀನಿ. ಸೊ ಡು ವೇಟ್ ಫಾರ್ ಮೀ, ಅಂಡ್ ನಿಮ್ ಪ್ರೀತಿ ಹೀಗೆ ಇರಲಿ. ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇದೆ. ಸೊ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಊರಿಗೆ ನಾನು ಖಂಡಿತ ಬೇಗ ಬರ್ತೀನಿ. ಸೊ ವೇಟ್ ಫಾರ್ ಮೀ ಅಷ್ಟೇ. ಅಂಡ್ ನನ್ನ ಸಿನಿಮಾ ಬಂದಾಗ್ಲೂ ಕೂಡ ನೋಡಿ, ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ನಿಮ್ಗೆ. ನನ್ನ ನೆಕ್ಸ್ಟ್ ಸಿನಿಮಾ ಯಾವಾಗ, ಏನು, ಯಾರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ ನಾನು. ಓಕೆ, ದೇರ್ ಇಸ್ ಸಮ್ ಆಪ್ಷನ್ ಕ್ವೆಶ್ಚನ್ ಅಂತಿದೆ. ವಾಟ್ ಇಸ್ ದಿಸ್ ಗೊತ್ತಿಲ್ಲ. ಹಾಗಂದ್ರೆ ಓಕೆ, ಎನಿ ಈವೆಂಟ್ ಯು ಗೋನ ವಿಸಿಟ್ ನಿಯರ್ ಮಾನ್ಯತಾ ಟೆಕ್ ಪಾರ್ಕ್ ಅಂತ ಒಬ್ರು ಕೇಳಿದ್ದಾರೆ, ಜಾವೀದ್. ಆಸ್ ಆಫ್ ನೌ ನಂಗೇನು ಕನ್ಫರ್ಮೇಶನ್ ಸಿಕ್ಕಿಲ್ಲ ಜಾವೀದ್. ಮಾನ್ಯತಾ ಟೆಕ್ ಪಾರ್ಕ್ ಯಾವತ್ತು, ವೆನ್ ಇಸ್ ಇಟ್, ಆಮೇಲೆ ಆರ್ ಯು ಇಂಟ್ರೆಸ್ಟೆಡ್ ಟು ಎಂಟರ್ ಪಾಲಿಟಿಕ್ಸ್? ವಾವ್, ಗುಡ್ ಕ್ವೆಶನ್. ನಾಟ್ ಆಸ್ ಆಫ್ ನೌ. ನಿಮ್ದು ಕೊಡಗು, ನಮ್ದು ಅದೇ ಊರು. ಸೋ ನೈಸ್. ನಿಮ್ ಇನ್ಸ್ಪಿರೇಷನ್ ಯಾರು? ನನ್ನ ಇನ್ಸ್ಪಿರೇಷನ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. ನಾನು ಈಗ್ಲೂ ಕೂಡ ಅವ್ರ ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ. ಈಗ್ಲೂ ಕೂಡ ನನಗೆ ಆಕ್ಟಿಂಗ್ ಕಲಿಬೇಕು, ಏನಾದ್ರೂ ಒಂದು ಹೊಸದಾಗಿ ಎಕ್ಸ್ಪ್ರೆಷನ್ ವೈಸ್ ಏನಾದ್ರೂ ಕಲಿಬೇಕು ಅಂತ ಹೇಳಿದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಸರ್, ಅಪ್ಪಾಜಿ, ಅವ್ರ ಸಿನಿಮಾನೇ ನೋಡೋದು. ಸೊ ಹೀ ವಿಲ್ ಬಿ ಮೈ ಇನ್ಸ್ಪಿರೇಷನ್ ಫಾರ್ ಎವರ್. ಆಮೇಲೆ ಏನೇನು ಪ್ರಶ್ನೆಗಳು, ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಹೂಮ್ ಡಿಡ್ ಯು ವೋಟ್, ಅದ್ ಹೆಂಗ್ ಹೇಳಕ್ಕಾಗತ್ತೆ? ವೆನ್ ವಿಲ್ ಯು ಬಿ ಡೂಯಿಂಗ್ ತಮಿಳ್ ಫಿಲಂ? ಓಕೆ, ಲೋಕನಾಥ್, ಐ ಥಿಂಕ್ ಯೋರ್ ನೇಮ್ ಇಸ್ ಲೋಕನಾಥ್. ಲೋಕನಾಥ್, ಐ ಆಮ್ ಇನ್ ಚೆನ್ನೈ ರೈಟ್ ನೌ, ಚೆನ್ನೈಯಲ್ಲೇ ಇದ್ದೀನಿ. ದೇರ್ ಇಸ್ ಒನ್ ಪ್ರಾಜೆಕ್ಟ್, ಐ ಹ್ಯಾವ್ ಜಸ್ಟ್ ಸ್ಪೋಕನ್ ಅಂಡ್ ಐ ಹ್ಯಾವ್ ಹರ್ಡ್ ದ ನರೇಷನ್. ನೋಡೋಣ, ದೇವರ ಆಶೀರ್ವಾದ ಇದ್ರೆ ಆದಷ್ಟು ಬೇಗ ನೀವು ನನ್ನ ಒಂದು ತಮಿಳ್ ಸಿನಿಮಾದಲ್ಲಿ ನೋಡಬಹುದು.
ನೋಡೋಣ, ಎಲ್ಲದಕ್ಕೂ ಕಾಲ ಕೂಡ ಬರಬೇಕು, ಎಲ್ಲದಕ್ಕೂ ಒಂದು ಒಂದು ಟೈಮ್ ಅನ್ನೋದು ಬರಬೇಕು. ಸೊ ಐ ಥಿಂಕ್ ಆದಷ್ಟು ಬೇಗ ಒಂದು ತಮಿಳ್ ಸಿನಿಮಾದಲ್ಲಿ ನೀವು ನೋಡ್ತೀರ. ಹಾಯ್ ಸಂಜನಾ. ಓಕೆ, ಸೊ ಪ್ರಶ್ನೆಗಳು. ವಿಚ್ ಇಸ್ ದ ಫಾಸ್ಟ್ ಫುಡ್ ಯು ಲೈಕ್? ಓ ಮೈ ಗಾಡ್, ನನಗೆ ತಿನ್ನೋದಂದ್ರೆ ತುಂಬಾ ಇಷ್ಟ. ಎಲ್ಲ ತರದ ಫಾಸ್ಟ್ ಫುಡ್ ತಿಂತೀನಿ ನಾನು. ತುಂಬಾ ಇಷ್ಟ ಅಂದ್ರೆ ಚಾಟ್ಸ್ ಇಷ್ಟ ನಂಗೆ. ಐ ಲವ್ ಮಸಾಲ್ ಪುರಿ. ಎನಿ ಮೆಮರೀಸ್ ಅಬೌಟ್ ಕೇಂಬ್ರಿಡ್ಜ್ ಕಾಲೇಜ್? ಅಫ್ಕೋರ್ಸ್, ಐ ಮೀನ್ ನನ್ನ ಎಂಜಿನಿಯರಿಂಗ್ ಮಾಡಿದ ಕಾಲೇಜ್ ಅದು, ನನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ ಕಾಲೇಜ್ ಅದು. ಹ್ಯಾವ್ ಅ ಲಾಟ್ ಆಫ್ ಮೆಮರೀಸ್. ಪ್ರೆಸೆಂಟ್ ಬೆಸ್ಟ್ ಆಕ್ಟರ್ ಇನ್ KFI? ನನಗೆ ಒಬ್ರು ಇಬ್ರು ಅಂತ ಹೇಳಲಿಕ್ಕೆ ಆಗಲ್ಲ. ಎವ್ರಿಬಡಿ ಇಸ್ ಅಮೇಝಿಂಗ್ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಐ ಲೈಕ್ ಆಲ್ ಆಫ್ ದೆಮ್. ಹಳೆ ಅವರು ಅಂತ ಹೇಳಿದ್ರೆ ಇಟ್ಸ್ ಡಾಕ್ಟರ್ ರಾಜ್ಕುಮಾರ್. ತುಳು ಬರ್ಪುಂಡ ಬರ್ಪುಂಡ ಕೊಂಚ ಸ್ವಲ್ಪ ಸ್ವಲ್ಪ ಬರುತ್ತೆ, ಸ್ವಲ್ಪ ಸ್ವಲ್ಪ ಬರ್ಪುಂಡ. ಫುಲ್ ತುಳುವಲ್ಲೇ ಕ್ವೆಶನ್ ಕೇಳಿದ್ರೆ ನಾ ಹೆಂಗ ಆನ್ಸರ್ ಮಾಡ್ಲಿ? ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫುಲ್ ತುಳು, ಬಟ್ ಮಾತಾಡಕ್ಕೆ ಕಷ್ಟ ಆಗುತ್ತೆ, ಅರ್ಥ ಆಗುತ್ತೆ ನನಗೆ ತುಳು. ಐ ಲವ್ ಯು ಹರ್ಷು. ಥ್ಯಾಂಕ್ ಯು ಕಿರಣ್ ಸೂರ್ಯ. ಓಕೆ ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಹಾಗೆ ಒಂದು ಸಡನ್ ಲೈವ್ ಬಂದೆ, ಜಸ್ಟ್ ಬಿಕಾಸ್ ಜಸ್ಟ್ ಟು ಟೆಲ್ ಯು ದಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ನೀವು ನನ್ನ ಸಪೋರ್ಟ್ ಆಗಿ ಇರೋದಕ್ಕೆ. ನಾನ್ ಸಿನಿಮಾ ಮಾಡ್ತೀನೋ ಬಿಡ್ತೀನೋ ಏನೋ, ನಾನು ಈವೆಂಟ್ಸ್ ಮಾಡ್ತೀನೋ, ಪ್ರತಿ ಸತಿ ನಾನ್ ಏನೇ ಚಿಕ್ಕದ್ ಮಾಡಿದ್ರು, ನಾನು ಏನೇ ಒಂದ್ ಫೋಟೋ ಅಪ್ಲೋಡ್ ಮಾಡಿದ್ರು ಕೂಡ, ಯು ಗೈಸ್ ಹ್ಯಾವ್ ಜಸ್ಟ್ ಬೀನ್ ಅಮೇಝಿಂಗ್. ಯು ನೋ ಲೈಕ್ ಪ್ರತಿ ಒಂದಕ್ಕೂ ಒಂದು ನೀವ್ ಕೊಡೋಂತ ಪ್ರೀತಿ, ನೀವ್ ಬರೆಯುವಂತ ಕಾಮೆಂಟ್ಸ್ಗಳು, ಸೋ ನೈಸ್. ಐ ಫೀಲ್ ಸೋ ಸೋ ನೈಸ್. ಸೊ ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಫೀಲಿಂಗ್ ಸೋ ಸ್ಪೆಷಲ್. ನನಗೆ ಏನಂತ ಹೇಳಿ, ನನ್ ಅದನ್ನ ಮಾತಲ್ಲಿ ನನಗೆ ಹೇಳಕ್ಕಾಗಲ್ಲ, ಅಷ್ಟು ನನಗೆ ಖುಷಿ ಆಗುತ್ತೆ ನೀವೆಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಮಾಡೋದು. ನಾನು ಹೇಳ್ತಾ ಇರ್ತೀನಿ, ನಾನೇನು ಮಾಡಿಲ್ಲ ನನ್ನ ಒಂದು ಸಿನಿಮಾ ಕರಿಯರ್ ಅಲ್ಲಿ ಆಗ್ಲಿ. ಐ ಹವ್ ನಾಟ್ ಅಚೀವ್ಡ್ ಸಮಥಿಂಗ್ ರಿಯಲಿ ಬಿಗ್, ಬಟ್ ದೆನ್ ಯು ಗೈಸ್ ಹ್ಯಾವ್ ಬೀನ್ ಸೋ ಸಪೋರ್ಟಿವ್. ಅಂಡ್ ನಂಗನ್ಸುತ್ತೆ ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತ ಅನ್ಸೋ ಥರ ನೀವು ಅಷ್ಟು ಪ್ರೀತಿ ಕೊಡ್ತೀರಾ ನನಗೆ. ಸೊ ಥ್ಯಾಂಕ್ ಯು ಗೈಸ್, ಐ ಲವ್ ಯು ಗೈಸ್ ಸೋ ಮಚ್. ಥ್ಯಾಂಕ್ ಯು, ಪ್ಲೀಸ್ ಬಿ ದೇರ್ ವಿತ್ ಮೀ. ಐ ಆಮ್ ಟ್ರೈಯಿಂಗ್ ಹಾರ್ಡ್, ಐ ಆಮ್ ಬೀಂಗ್ ದೇರ್. ನಾನು ಆದಷ್ಟು ಬೇಗ ನಿಮ್ಮ ಕಣ್ಣು ಮುಂದೆ ಒಂದು ಒಳ್ಳೆ ಸಿನಿಮಾ ತಗೊಂಡ್ ಬರಬೇಕು ಅಂತ ಇದ್ದೀನಿ. ಐ ಆಮ್ ಡೆಫಿನೆಟ್ಲಿ ಪುಷಿಂಗ್ ಮೈ ಸೆಲ್ಫ್. ಐ ಆಮ್ ಟ್ರೈಯಿಂಗ್ ಟು ಗೆಟ್ ಏನ್ ಹೇಳಿ, ಒಂದು ಒಳ್ಳೆ ಸಿನಿಮಾ ಮಾಡಲೇಬೇಕು, ಆದಷ್ಟು ಬೇಗ ಮಾಡಬೇಕು, ಆದಷ್ಟು ಬೇಗ ನಿಮ್ ಕಣ್ಣು ಮುಂದೆ ಕಾಣಿಸ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಖಂಡಿತ ಆದಷ್ಟು ಬೇಗ ಬರ್ತೀನಿ. ಪ್ಲೀಸ್ ಪ್ಲೀಸ್ ಬಿ ವಿತ್ ಮೀ, ಪ್ಲೀಸ್ ಸ್ಟೇ ವಿತ್ ಮೀ. ನೀವೆಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ ಹಾಗೆ ಇರ್ಲಿ, ಆ ಸಪೋರ್ಟ್ ಕಮ್ಮಿ ಆಗದ್ ಬೇಡ. ಆದಷ್ಟು ಬೇಗ ಕಾಣಿಸ್ಕೊಂತೀನಿ ನಾನು ನಿಮ್ ಮುಂದೆ. ಐ ಪ್ರಾಮಿಸ್, ಐ ರಿಯಲಿ ಪ್ರಾಮಿಸ್. ನಾನೊಂದು ಒಳ್ಳೆ ಸಬ್ಜೆಕ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಅದು ಬಂತು ಅಂತ ಹೇಳಿದ್ರೆ ನಾನು ಆದಷ್ಟು ಬೇಗ ನಿಮ್ ಕಣ್ಮುಂದೆ ಕಾಣಿಸ್ಕೊಂತೀನಿ. ಒಂದು ಒಳ್ಳೆ ಸಿನಿಮಾದಲ್ಲಿ, ದೊಡ್ಡ ಪರದೆ ಮೇಲೆ ಒಳ್ಳೆ ಸಿನಿಮಾದಲ್ಲಿ ಕಾಣಿಸ್ಕೊಂತೀನಿ. ಐ ಪ್ರಾಮಿಸ್. ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಮಾಡ್ತಾನೆ ಇರಿ. ನಿಮ್ ಪ್ರೀತಿ ನಿಮ್ಮ ಹರ್ಷಿಕಾ ಪುಣಚ ಮೇಲೆ ಹೀಗೆ ಇರ್ಲಿ. ಓಕೆ, ಸೊ ಐ ಲವ್ ಯು ಗೈಸ್, ಥ್ಯಾಂಕ್ ಯು, ಗುಡ್ ನೈಟ್, ಅಂಡ್ ಸಾರಿ ಫಾರ್ ಡಿಸ್ಟರ್ಬಿಂಗ್ ಯೋರ್ ಥರ್ಸ್ಡೇ. ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಖುಷಿ ಖುಷಿಯಾಗಿರಿ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ನ ಖುಷಿಯಾಗಿರಿ. ಅಂಡ್ ಆದಷ್ಟು ಟೈಮ್ ಕೊಡಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ಪೆಟ್ಸ್, ನಿಮ್ಮ ನಾಯಿ ಮರಿಗಳು, ನಿಮ್ಮ ಬೆಕ್ಕು ಮರಿಗಳು, ನಿಮ್ಮ ಮಕ್ಕಳು, ಆದಷ್ಟು ಟೈಮ್ ಕೊಡಿ ಎಲ್ಲರಿಗೂ. ಫ್ಯಾಮಿಲಿ ಮೆಂಬರ್ಸಿಗೆ ಟೈಮ್ ಕೊಡಿ. ವಿ ಡೋಂಟ್ ನೋ ನಾಳೆ ನಾವಿರ್ತೀವ ಅಂತ ನಮಗೆ ಗೊತ್ತಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಪ್ರೀತಿಯಿಂದ, ಖುಷಿಯಿಂದ ನಿಮ್ಮ ನಿಮ್ಮನ್ನ ಪ್ರೀತಿಸೋ ಅಂತ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಖುಷಿಯಾಗಿರಿ. ಸ್ಟೇ ಪಾಸಿಟಿವ್, ಸ್ಪ್ರೆಡ್ ಪಾಸಿಟಿವಿಟಿ, ಬಿ ಹ್ಯಾಪಿ. ಬಾಯ್ ಗೈಸ್, ಗುಡ್ ನೈಟ್.